ಕಾಲವನ್ನು ಬಸವಣ್ಣನವರು ಸುವರ್ಣಯುಗ ಮಾಡಿದರು ಅಂತ ಹೇಳಬಹುದು. ಆಗ ನಡೆದ ಸಮಾಜ ಸುಧಾರಣೆ, ಮೌಢ್ಯಾಚರಣೆಗಳ ವಿರೋಧ, ಮಹಿಳೆಯರಿಗೆ ಸಮಾನತೆ, ಶೋಷಿತರಿಗೆ ನ್ಯಾಯ ಒದಗಿಸಿದ ಅದನ್ನು ನಾವು ಬಸವಯುಗ ಸುವರ್ಣಯುಗ ಅಂತಲೂ ಸಹ ನಾವು ಕರೀತೇವೆ. ತಮ್ಮ ಸಾಮಾಜಿಕ ಕ್ರಾಂತಿಯನ್ನು ನಡೆಯಲ್ಲಿ ನುಡಿಯಲ್ಲಿ ಅಳವಡಿಸಿಕೊಂಡು ವಚನಗಳೊಂದಿಗೆ ಜನರಲ್ಲಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿದ ಧೀಮಂತ ದಾರ್ಶನಿಕ ಅಣ್ಣ ಬಸವಣ್ಣನವರು. ವೇದ ಉಪನಿಷತ್ತುಗಳು ಜನಸಾಮರಿಗೆ ಸಾಮಾನ್ಯರಿಗೆ ಎಟುಕದ ವಿಷಯವಾಗಿತ್ತು. ಆ ವೇದದ ಸಾರಗಳನ್ನು ಮತ್ತು ತಮ್ಮ ಸಾಮಾಜಿಕ ಕುಂದುಕೊರತೆಗಳನ್ನು, ನಮ್ಮ ಮುಂದಿರತಕ್ಕಂಥ ಸಾಮಾಜಿಕ ಕುಂದುಕೊರತೆಗಳನ್ನು ವಚನಗಳ ಮೂಲಕ, ಮೌಢ್ಯಾಚರಗಳನ್ನು ಆಚರಣೆಗಳನ್ನು ವಿರೋಧಿಸುತ್ತಾ ವಚನಗಳ ಮೂಲಕ ಸಾಮಾನ್ಯರಿಗೆ ತಲುಪಿಸಿದ ಕೀರ್ತಿ ಅಣ್ಣ ಬಸವೇಶ್ವರರಿಗೆ ಸಲ್ಲುತ್ತದೆ. ಬಸವಣ್ಣನವರೊಡನೆ ಅನೇಕ ಶಿವಶರಣರು, ಶರಣೆಯರು ಜೊತೆಗೂಡಿ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದು ಇತಿಹಾಸದಲ್ಲಿ ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ. ಸಕಲೇಶ ಮಾದರಸ, ಮೋಳಿಗೆ ಮಾರಯ್ಯ, ಬಸವಣ್ಣ, ಚನ್ನಬಸವಣ್ಣ, ಸೊಡ್ಡಳ ಬಾಚರಸ, ಅಡಪದ ಅಪ್ಪಣ್ಣ, ಸಿದ್ದರಸ, ಮಧುವರಸ, ಇವರೆಲ್ಲರೂ ಸಹ ಅರಸರಾಗಿ ಮಂತ್ರಿಗಳು, ದಂಡನಾಯಕರು, ಕೋಶಾಧೀಶರು ಎಲ್ಲರೂ ಸಹ ಶರಣರೊಂದಿಗೆ ಕೈಜೋಡಿಸಿದಂತಹ ವಿಷಯವಾಗಿದೆ. ಇವರೊಂದಿಗೆ ಅನೇಕ ಶಿವಭಕ್ತರು ಶಿವನನ್ನು ಹಲವು ರೂಪಗಳಲ್ಲಿ, ಹಲವು ಹೆಸರುಗಳಲ್ಲಿ ಕಂಡುಕೊಂಡಂತೆ ಅವರ ಹೆಸರುಗಳನ್ನು ನಾಮಾಂಕಿತವಾಗಿ ವಚನಗಳನ್ನು ಬರೆದು ನಮ್ಮ ಮುಂದೆ ವಚನಗಳನ್ನು ಕೊಟ್ಟಿದ್ದಾರೆ. ಅಂಥ ಶರಣರು ಎಂದರೆ ಅಲ್ಲಮಪ್ರಭುಗಳು, ಚನ್ನಬಸವಣ್ಣ, ಸಿದ್ದರಾಮರು, ಅಜಗಣ್ಣ, ಅಂಬಿಗರ ಚೌಡಯ್ಯ, ಆದಯ್ಯ, ಅರಿವಿನ ಮಾರಿತಂದೆ. ಹಾಗೆ ಶರಣೆಯರಲ್ಲಿ ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕವ್ವ, ಕಾಳವ್ವೆ, ಮಸಣವ್ವ, ಹೀಗೆ ಅನೇಕರು. ಅವರೆಲ್ಲರ ವಚನಗಳಲ್ಲಿ ಶಿವನನ್ನೇ ಬೇರೆ ಬೇರೆ ಹೆಸರುಗಳನ್ನು ಇಟ್ಟು ಆ ಅವರ ವಚನಗಳಿಗೆ ನಾಮಾಂಕಿತವನ್ನು ಕೊಟ್ಟು ಬರೆದಂಥ ವಚನಗಳು ನಮಗೆ ಇವಾಗಲೂ ದಾರಿದೀಪವಾಗಿವೆ. ಇದರಲ್ಲಿ ವೀರಗೊಲ್ಲಾಳ ಅಥವಾ ಕುರುಬ ಗೊಲ್ಲಾಳ ಇವರು ಸಹ ವೀರ ಬೀರೇಶ್ವರ ಅನ್ನುವ ಅಂಕಿತನಾಮವನ್ನು ಇಟ್ಕೊಂಡು ನಮಗೆ ಹಲವಾರು ವಚನಗಳನ್ನು ಕೊಟ್ಟಿದ್ದಾರೆ. ಬಸವಣ್ಣನವರ ಅನುಭವ ಮಂಟಪದಲ್ಲಿದ್ದ ಅನೇಕ ವಚನಕಾರರು ವಿವಿಧ ಕಾಯಕಗಳನ್ನು ಹೊಂದಿದ್ರು. ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕರಾಗಿದ್ದರೆ, ಮೋಳಿಗೆ ಮಾರಯ್ಯನವರು ಕಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ವೈದ್ಯ ಸಂಗಣ್ಣ ಅವರು ವೈದ್ಯ ಕೆಲಸ ಮಾಡ್ತಾಯಿದ್ರು, ಮಾದರ ಚೆನ್ನಯ್ಯ ಅವರು ಚಪ್ಪಲಿ ಕಾಯಕ ಮಾಡ್ತಾಯಿದ್ರು, ರಾಯಸದ ಮಂಚಣ್ಣ ಅಂಚೆ ಕೆಲಸ, ಹೀಗೆ ಅವರ ಕಾಯಕದ ಹೆಸರುಗಳನ್ನೇ ಅವರ ಹೆಸರಿನ ಜೊತೆಯಲ್ಲಿ ಇಟ್ಕೊಂಡು ಬಂದವರು. ಹೀಗೆ ಕುರುಬಗೊಲ್ಲಾಳ ಅಥವಾ ವೀರಗೊಲ್ಲಾಳ ಎಂಬುವರು ಕುರಿ ಕಾಯುವ ಕೆಲಸವನ್ನು ಮಾಡುತ್ತಿದ್ದ ಒಬ್ಬ ಶಿವಭಕ್ತ. ಇವರು ಬಿಜಾಪುರ ಜಿಲ್ಲೆಯ ಗೋಲಗೇರಿಯಲ್ಲಿ ಕ್ರಿಸ್ತಶಕ 12ನೇ ಶತಮಾನದ ಬಸವಾದಿ ಪ್ರಮುಖರಲ್ಲಿ ಒಬ್ಬರಾದ ಇವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳು ಕನ್ನಡ ಕಾವ್ಯದಲ್ಲಿ ಕಂಡುಬರುತ್ತವೆ. ಅದರಲ್ಲಿ ಹರಿಹರನ ರಗಳೆಗಳು, ಭೀಮಕವಿಯ ಬಸವ ಪುರಾಣ, ಲಕ್ಷ್ಮಣ ದಂಡೇಶ ಕವಿಯ ಶಿವತತ್ವ ಚಿಂತಾಮಣಿ, ಗುಬ್ಬಿಯ ಮಲ್ಲಣಾಚಾರ್ಯರ ವೀರಶೈವಾಮೃತ ಮಹಾಪುರಾಣದಲ್ಲಿ, ಇನ್ನೂ ಅನೇಕ ಹಳಗನ್ನಡ ಕಾವ್ಯಗಳಲ್ಲಿ ಕಂಡುಬರುತ್ತವೆ. ಹಾಗೆ ಭೀಮಕವಿಯ ಹರನ ಕಾಣುತ್ತ ಕಾಟ ಕೋಟ ಮೈ ಇಕ್ಕಲ ಪುರಹರಂ ಬಾಪುರೆ ಭಕ್ತ ಗಣ ನಿಧಿ ಎನ್ನಲು ಸುರರು ಹೂಮಳೆಗರೆದು ದುಂದು ಬೀಗಳನ್ನು ಹೊಸದಿಗೆ ದಿವ್ಯ ಪುಷ್ಪಗದೊಳಿರಿಸಿ ಮೆರೆಸಿ ಶಿವಲೋಕದೊಳು ಪಿತ ಸಹಿತಲಿಬ್ಬರಿಗೆ ಪರಮ ಸಾಯುಜ್ಯಮಂ ಕೊಟ್ಟನ ಭಕ್ತರಿಗೆ ಗುರು ಕರುಣವುಳ್ಳ ವರಿದನರಿದು ಪೇಳ್ವರ ವಿಮಲ ಚರಣಾಂಬುಜಕ್ಕೆ ಶರಣು ಎಂದು ಹರಿಹರಾದಿ ಕಾವ್ಯಗಳಲ್ಲಿ ಇವ್ರ ಬಗ್ಗೆ ಬರೆದಿದ್ದಾರೆ. ಇವರು ಕುರುಬ ಕಾಯಕವನ್ನು ಮಾಡುತ್ತಾ ಕುರಿ ಕಾಯುತ್ತಾ ಇದ್ದವರಿಗೆ ಚೈತ್ರ ಮಾಸದಲ್ಲಿ ಎಲ್ಲ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಎಲ್ಲರೂ ಭಕ್ತಿಯಾಗಿ ದರ್ಶನ ಮಾಡಲಿಕ್ಕೆ, ಚನ್ನಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗ್ತಾ ಇರಬೇಕಾದ್ರೆ ಈ ಬಾಲಕ ಅವನಿಗೂ ಸಹ ಚನ್ನಮಲ್ಲಿಕಾರ್ಜುನನ್ನ ನೋಡಬೇಕು, ಶ್ರೀಶೈಲ ಮಲ್ಲಿಕಾರ್ಜುನನ್ನ ನೋಡುವ ಆಸೆಯಾಗುತ್ತೆ. ಆ ಆಸೆ ಈಡೇರದಿದ್ದಾಗ ನಂದಯ್ಯನೆಂಬ ಹಿರಿಯರಿಗೆ ತಮ್ಮ ಹತ್ತಿರ ಚಿನ್ನದ ನಾಣ್ಯಗಳನ್ನು ಇದ್ದದ್ದನ್ನು ಕೊಟ್ಟು ನನಗೂ ಸಹ ಶ್ರೀಶೈಲದಿಂದ ಶಿವಲಿಂಗವನ್ನು ತಂದುಕೊಡಿ ಅಂತ ಅವರಿಗೆ ಬಿನ್ನಹ ಮಾಡಿಕೊಳ್ತಾನೆ. ಆ ಮಾತಿನಂತೆ ಇವರು ಸಹ ಅವರು ದುಡ್ಡು ಹಣವನ್ನು ತಗೊಂಡು
ಹೋಗಬೇಕಾದ್ರೆ ಅವರ ಎಲ್ಲ ಶಿವ ಕಾರ್ಯಗಳನ್ನು ಮುಗಿಸಿಕೊಂಡು ಬರುವಾಗ ಶಿವಲಿಂಗವನ್ನು ತರುವುದನ್ನು ಮರೆತು ಬಿಡ್ತಾರೆ. ಆಗ ಇವರಿಗೋಸ್ಕರ ಕಾಯುತ್ತಿದ್ದ ವೀರಗೊಲ್ಲಣ್ಣನನ್ನು ಎದುರುಗೊಂಡು ನಾನು ಲಿಂಗ ತರುವುದು ಮರೆತಿದ್ದೇನೆ, ಇದನ್ನು ಆತ ಕ್ಷಮಿಸ್ತಾನೋ ಇಲ್ಲೋ ಅಂದ್ಬಿಟ್ಟು ಒಂದು ಉಪಾಯ ಮಾಡಿ ಕುರಿಯ ಹಿಕ್ಕೆಯನ್ನೇ ಶಿವಲಿಂಗವೆಂದು ಒಂದು ವಸ್ತ್ರದಲ್ಲಿ ಕಟ್ಟಿಕೊಟ್ಟು ಇದೇ ನಾನು ಶ್ರೀಶೈಲದಿಂದ ತಂದಂತಹ ಶಿವಲಿಂಗ ಎಂದು ಆತನಿಗೆ ಕೊಡ್ತಾರೆ. ಅದೇ ಥರ ಶಿವಪೂಜೆಯನ್ನು ಹೇಗೆ ಮಾಡುವುದು ನೋಡಿ ಎಲ್ಲ ಅವನಿಗೆ ಶಿವಪೂಜೆಯನ್ನು ಕಲಿಸ್ತಾನೆ. ಬಾಲಕ ಗೊಲ್ಲಾಳ ಇದೇ ಶಿವಲಿಂಗ ಎಂದು ನಂಬಿ ತನ್ನ ಭಕ್ತಿಯನ್ನು ಪ್ರತಿದಿನ ಕುರಿಯ ಕೊಠಡಿಯಲ್ಲಿ ಅದನ್ನು ಇಟ್ಟುಬಿಟ್ಟು ಪೂಜೆ ಮಾಡಿ ಶಿವನನ್ನು ಹಾಲಿನಿಂದ ಎಲ್ಲ ಅಭಿಷೇಕ ಮಾಡಿ ಪ್ರತಿದಿನವೂ ಭಕ್ತಿಯಿಂದ ಪೂಜಿಸ್ತಾ ಇರ್ತಾನೆ. ಎಷ್ಟು ದಿನವಾದರೂ ಯಾಕೆ ನಮಗೆ ಹಾಲು ದೊರಕುತ್ತಿಲ್ಲ ಅಂದ್ಬಿಟ್ಟು ತನ್ನ ತಂದೆ ಬಲ್ಲುಗ ಯಾಕೆ ಇದ್ರ ಏನಾಗ್ತಾ ಇದೆ ಅಂದ್ಬಿಟ್ಟು ಅವನು ಅದನ್ನು ಹುಡುಕ್ತಾ ನೋಡಿದಾಗ ಇವನು ಶಿವಲಿಂಗಕ್ಕೆ ಪ್ರತಿದಿನ ಅಭಿಷೇಕ ಮಾಡಿ ಪೂಜಿಸ್ತಾ ಇದ್ದಾನೆ ಅಂತ ಗೊತ್ತಾದ ಎಂಥ ಹುಚ್ಚು ಇವನಿಗೆ, ಬರೀ ಕುರಿಯ ಹಿಕ್ಕೆಯನ್ನು ಲಿಂಗ ಅಂತ ತಿಳ್ಕೊಂಡು ಅಭಿಷೇಕ ಮಾಡ್ತಾನೆ, ಹಾಲೆಲ್ಲ ವೇಸ್ಟ್ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅದನ್ನೆಲ್ಲ ಕಾಲಿನಿಂದ ಒದ್ದು ಅವನಿಗೆ ವ್ರತಭಂಗವನ್ನು ಮಾಡಲಿಕ್ಕೆ ಹೋಗ್ತಾರೆ. ಒಂದು ಕಥೆಯನ್ನು ನಾವು ನೋಡ್ತೀವಿ. ಕವಿಯ ಪುರಾಣದಲ್ಲಿ ಅದನ್ನೇ ಹೇಳ್ತಾರೆ, ಕಾಟಕೋಟ ನೆನಿಪ್ಪ ಗೊಲ್ಲರ ಮೇಟಿ ಆಡಿನ ಹಿಕ್ಕೆಯಂ ಶಶಿ ಜೂಟನೀಶ್ವರನೆಂದು ಫಲಂ ತಾನದರ ಮೇಲೆ ಪಾಟಿ ಕುಂಬದಿ ಕರೆದೆರೆದು ಕಾಲಾಟದಿಂ ಬುಬುಲೆಂದು ಕುಣಿಯುತ ನೋಡಲಾ ಶಿವಲಿಂಗದೊಳೆ ಸಲೆ ನಿಲುಕಿ ಭಜಿಸುತ್ತಿರೆ. ಈ ರೀತಿ ಹಾಲನ್ನು ಅದಕ್ಕೆ ಎರೆದುಬಿಟ್ಟು ಖುಷಿಯಿಂದ ಅವನು ತಂತಾನೆ ಆನಂದ ಪರವಶನಾಗಿರ್ತಾನೆ. ಹಾಲನ್ನೆಲ್ಲವ ನಿಂತು ಹಿಕ್ಕೆಯ ಮೇಲೆ ಕೆಡಹುತ್ತ ಕೆಡಿಸಿದ ಪನೀಕಾಳ ಮೂಳನೆನ್ನುತ್ತ ಕಾಲಿಂದೊಡೆದು ಬೈಯುತ್ತಿರೆ ಕೇಳಿ ಹರಹರ ಎನ್ನುತ್ತ ಕೈಯ ರಾಳ ಪರಶುವ ನೆತ್ತಿ ನೆಲದಲ್ಲಿ ಬೀಳ ಹೊಡೆದನು ಇತನ ತಲೆಯನ್ನು ದ್ರೋಹಿ ಕೆಡೆ ಎನ್ನುತ್ತ. ಈ ರೀತಿ ತಂದೆಯನ್ನು ಒಡಿಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷನಾಗಿ ಆತನ ಭಕ್ತಿಗೆ ಮೆಚ್ಚಿ ಅಲ್ಲಿ ಸಾಕ್ಷಾತ್ಕಾರವಾಗಿದ್ದು ನಂತರ ತನ್ನ ತಂದೆಯ ಪ್ರಾಣವನ್ನು ವಾಪಸ್ಸು ಪಡೆದಂತಹ ಈ ಸಂದರ್ಭವನ್ನು ಈ ರೀತಿ ಹೇಳ್ತಾರೆ. ಹರನ ಕಾಣುತ್ತ ಕಾಟ ಕೋಟ ಮೈ ಇಕ್ಕಲ ಪುರಹರಂ ಬಾಪುರೆ ಭಕ್ತಗಣ ನಿಧಿಯೆನ್ನಲು ಸುರರು ಹೂಮಳೆಗರೆದು ದುಂದಿಬಿಗಳೊಸಗೆಯಂ ದಿವ್ಯ ಪುಷ್ಪಕದೊಳಿರಿಸಿ ಮೆರೆಸಿ ಶಿವಲೋಕದೊಳು ಪಿತ ಸಹಿತಲಿಬ್ಬರಿಗೆ ಪರಮ ಸಾಯುಜ್ಯಮಂ ಕೊಟ್ಟನಾ ಭಕ್ತರಿಗೆ ಗುರು ಕರುಣವುಳ್ಳ ವರಿದನರಿದು ಪೇಳ್ವರ ವಿಮಲ ಚರಣಾಂಬುಜಕ್ಕೆ ಶರಣು. ಈ ರೀತಿ ಹರಿಹರಾದಿ ಕವಿಗಳ ಸಾರಾಂಶದಲ್ಲಿ ಇವರ ಬಗ್ಗೆ ಗೊಲ್ಲಾಳನ ಬಗ್ಗೆ ಈ ರೀತಿ ಇದೆ. ಮತ್ತು ಗೊಲ್ಲಾಳನದೇ ಎರಡು ಮೂರು ವಚನಗಳನ್ನು ಇಲ್ಲಿ ಕಾಣ್ಬೋದು. ಆಡು ಆರು ತಿಂಗಳು ಹುಟ್ಟಿ ಮೂರು ದಿನ ಬದುಕಿ ಒಂದು ದಿನ ಸತ್ತಿತ್ತು ಕುರಿ ಕುರುಹ ಮೇದು ಮರಿಗೆ ಮೊಲೆ ಕೊಟ್ಟಿತ್ತು ಮರಿ ಮೊಲೆಯ ನುಂಗಿ ಕರುಹಿನೊಳಗಡಗಿತ್ತು ಹಾಡು ಕುರಿ ಬಂದು ಬಟ್ಟೆಯ ಸೋದಿಸಿಕೊಂಡು ತೋಳನ ತೊಡಕಿನಲ್ಲಿ ಸಾಯದೆ ಹರಿ ವೀರಬೀರೇಶ್ವರ ಲಿಂಗವ. ಅಂದರೆ ಆಡು ಆರು ತಿಂಗಳು ಹುಟ್ಟಿ ಮೂರು ದಿನ ಬದುಕಿ, ನಾವು ಎಷ್ಟೇ ಯಾವುದೇ ಐಶ್ವರ್ಯ ಸಂಪತ್ತುಗಳನ್ನು ಬದುಕಿ ಮೂರು ದಿನ ಮಾತ್ರ ನಾವು ಜೀವನವನ್ನು ಮಾಡ್ತೀವಿ, ಆ ಮೂರು ದಿನದಲ್ಲಿ ನಾವು ಯಾರನ್ನು ಅರಿಯಬೇಕು, ವೀರ ಅರಿಯಬೇಕಾದದ್ದು ಏನನ್ನೂ ಅರಿಯದೆ ಅರಿಯಲ ಬೇರೆ ಬೇರೆ ವಿಷಯಗಳನ್ನು ಅರಿತುಕೊಳ್ತೇವೆ. ವೀರಲಿಂಗೇಶ್ವರ ನಾವು ಭಕ್ತಿಯ ಮಾರ್ಗವನ್ನು ಹಿಡಿಬೇಕು ಅನ್ನೋದು ಈ ವಚನದ ತಾತ್ಪರ್ಯ. ಕೋತನ ಕೊಯ್ದು ಕುರಿಯ ಸುಲಿದು ಮರಿಯ ಕೊರಳನೊತ್ತಿ ಕಾವಲ ಕುನ್ನಿಯ ಕಡಹಿ ತೋಳನ ಕುಲವ ಗೆದ್ದು ಕುರುಬನ ಕರುಹಿನ ಕುಲವಡಗಿ ನೇರೆ ಹರಿವಿನ ಕುಲದಲ್ಲಿ ಅಡಗಬೇಕು ವೀರ ಬೀರೇಶ್ವರ ಲಿಂಗವನರಿದ ಶರಣನು. ಇದನ್ನೆಲ್ಲ ನಾವು ನೋಡಿದಾಗ ಅವರು ಕುರಿ ಕೆಲವೊಂದು ಉಲ್ಲೇಖಗಳಲ್ಲಿ ಗೊಲ್ಲನಾಗಿರಬಹುದು ಅಂತ ಒಂದು ಉಲ್ಲೇಖ ಇದೆ, ಆದರೆ ಈ ಕುರಿಯ ಬಗ್ಗೆ ಈ ಪ್ರಾಣಿಗಳ ಬಗ್ಗೆ ಕುರಿಯ ಬಗ್ಗೆನೇ ಅವರ ವಚನಗಳು ಇರತಕ್ಕಂಥದ್ದನ್ನು ನೋಡಿದ್ರೆ ಅವರು ಕುರಿಯ ಕಾಯುತ್ತಿದ್ದ ಕಾಯಕ ಮಾಡ್ತಾಯಿದ್ರು ಅನ್ನೋದು ಒಂದು ಇದರಿಂದ ತಿಳಿದು ಬರುತ್ತೆ. ಅದರ ನಂತರ ಅವರು ಯಾವ ರೀತಿ ಒಳ್ಳೆಯ ಜ್ಞಾನಿಯಾಗಿದ್ದರು ಅನ್ನೋದಕ್ಕೆ ಸ್ಥಳಗಳನ್ನರಿದೆನೆಂದೆಡೆ ತ್ರಿವಿಧ ಸ್ಥಳ ಎನಗಿಲ್ಲ ತ್ರಿವಿಧ ಸ್ಥಳ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಷಡುಸ್ಥಳವ ಮುನ್ನವೇ ಅರಿಯೇ ತತ್ವವನ್ನರಿದಿಹೆನೆಂದಡೆ ಇಪ್ಪತ್ತೈದರ ಗೊತ್ತಿಹನಲ್ಲ
ಮಿಕ್ಕವ ಸತ್ಕ್ರಿಯನಲ್ಲಿ ನಡೆದಿಹೆನೆಂದರೆ ಭಕ್ತಿ ವೈರಾಗ್ಯ ಜ್ಞಾನ ತ್ರಿವಿಧ ಲಕ್ಷ್ಯವಿದ ನಾನಲ್ಲ ನಿಷ್ಠೆಯಲ್ಲಿ ದುಷ್ಟವ ಕೆಡಹಿನೆಂದಡೆ ವಿಶ್ವಾಸ ಎನಗಿಲ್ಲ ವಿರಕ್ತಿಯಲ್ಲಿ ಭೇದಿಸಿದೆನೆಂದಡೆ ತ್ರಿವಿಧದ ಮಲದ ಮೊತ್ತರೊಳಗೆ ಮತ್ತನಾಗಿದ್ದೇನೆ ಮತ್ತೆ ನಿಶ್ಚಯವ ನರಿಹೆನೆಂದಡೆ ಆತ್ಮಂಗೆ ಲಕ್ಷ್ಯ ಬಿಡುವುದೊಂದೇ ಗೊತ್ತ ಕಾಣೆ ಇಂತಿ ಕಷ್ಟತನುವಿನಲ್ಲಿ ಬಂದು ತನ್ನ ನಿಶ್ಚಯ ತೋರಿ ನನಗೆ ಸದ್ಭಕ್ತಿಯ ಬೀರಿ ವಿಶ್ವಾಸಗಳಿಗೆಲ್ಲಕ್ಕೆ ಕೃತ್ಯದೊಳಗೆ ನಿತ್ಯ ನೇಮಗಳಲ್ಲಿ ಅಚ್ಚೊತ್ತಿದಂತಿರು ನೀನೇ ಮುಕ್ತನಹೇ ನೀನೇ ನಿಜ ನಿತ್ಯನಹೇ ನೀನೇ ಜಗಕ್ಕೆ ಕರ್ತವಹೇ ಎನ್ನ ಹಿಕ್ಕೆಗೆ ಬಂದು ಸಿಕ್ಕಿದೆಯಯ್ಯ ಮಹಾಮಹಿಮ ವೀರವೀರೇಶ್ವರ ಅಂದರೆ ಅವರು ಪರಮಜ್ಞಾನಿ ಅನ್ನೋದರಲ್ಲಿ ಈ ವಚನದಿಂದನೇ ನಮ್ಗೆ ಗೊತ್ತಾಗುತ್ತೆ ಆದರೂ ಸಹ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಮಾತಿನಂತೆ ತನ್ನ ಎಲ್ಲ ಜ್ಞಾನವನ್ನು ನನಗೇನು ಗೊತ್ತಿಲ್ಲ ನೀನೇ ನಿತ್ಯ ನೀನೇ ಕರ್ತೃ ನೀನೇ ಮುಕ್ತ ಅನ್ನುವ ಒಂದು ಭಾವನೆಯಿಂದ ಪ್ರಾರ್ಥಿಸ್ತಾ ಇದ್ದಾರೆ ಶರಣ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಧರ್ಮವು ಹಲವು ಪಾರಿಭಾಷಿಕ ಪದಗಳನ್ನು ಈ ವಚನದಲ್ಲಿ ಬಳಸಿಕೊಂಡಿರುವುದನ್ನು ನಾವು ಗಮನಿಸ್ತೀವಿ ನಿಜಕ್ಕೂ ಆತಲ ಷಟ್ಸ್ಥಲ ಜ್ಞಾನಿಯಾಗಿದ್ದನು ಎಂಬುದಕ್ಕೆ ಈ ವಚನವೇ ಸಾಕ್ಷಿ ಹುಸಿ ಬಹುಮೂರ್ತಿ ನೀತಿ ಇಂದ್ರಿಯಾಸಕ್ತಿ ಮಿಥ್ಯತೆ ದ್ವೇಷ ಕೊಂದು ತಿನ್ನುವ ಗುಣ ಚೋರತನ ಬಹುವಿಧದ ಸ್ವಭಾವಗಳಿಗೆ ನೆಲೆಯಾದ ಕಾಯವೆಂದು ಈ ನೆಲೆ ಹೊಲದಲ್ಲಿ ಶಿವನನ್ನು ಬಿಟ್ಟು ಬೇರೊಂದನ್ನು ಹರಿಯದೆ ನಿಲ್ಲುವುದು ಸವಾಲೇ ಸರಿ ಅಂತಹ ಸವಾಲನ್ನೆದುರಿಸಿ ಶಿವ ಮಾರ್ಗದಲ್ಲಿ ಕ್ರಮಿಸಿ ಸಿದ್ಧಿ ಪಡೆದವನೇ ಈ ವೀರಗೊಲ್ಲಾಳ ಅವರ ಇನ್ನೊಂದು ವಚನ ಹೋತ ಹುಸಿ ಆಡು ಬಹುಮಾತಿನ ನೀತಿ ಕುರಿ ಸಕಲೇಂದ್ರಿಯದ ನೆಲೆ ಹೊಲ ಟಗರು ತತ್ಯ ಮಿತ್ತದ ಹೊರಟೆ ಹುಲಿ ದ್ವೇಷದಾಗರ ಎಲ್ಲ ಪ್ರಾಣಿಗಳು ಈ ಪ್ರಾಣಿಗಳನ್ನು ಏಕೆ ಉಲ್ಲೇಖ ಮಾಡಿದ್ದಾರೆ ಅಂದರೆ ಮನುಷ್ಯ ಹುಟ್ಟಿನಿಂದ ಬದುಕಿನ ಸಾಗುತ್ತಕ್ಕಂಥ ದಿನಗಳಲ್ಲಿ ಮತ್ತು ಕೊನೆಯವರೆಗೂ ಸಹ ಮನುಷ್ಯ ಮೃಗದಂತೆ ವರ್ತಿಸುವ ರೀತಿಯನ್ನು ಇಲ್ಲಿ ಅಡಗಿಸಿ ಇಟ್ಟಿದ್ದಾರೆ ಈ ವಚನದಲ್ಲಿ ಹೋತ ಹುಸಿ ಸುಳ್ಳೇ ನಾವು ನಮಗೆ ನಾವು ಆತ್ಮವನ್ನು ಒಂದು ಸಾರಿ ಅವಲೋಕನ ಮಾಡಿಕೊಂಡಾಗ ನಾವು ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನುವುದು ನಮಗೆ ಅರಿವಾಗುತ್ತೆ ಈ ಕಲಿಗಾಲದಲ್ಲಿ ಅದು ಎಲ್ಲರಿಗೂ ಬಂದಿರತಕ್ಕಂಥದ್ದೇ ಹೋತ ಹುಸಿ ಹಾಡು ಬಹುಮಾತಿನ ನೀತಿ ಕುರಿ ಸಕಲೇಂದ್ರಿಯದ ನೆಲೆ ಹೊಲ ಟಗರು ತತ್ಯ ಮಿಥ್ಯದ ಹೊರಟೆ ಹುಲಿ ದ್ವೇಷದಾಗರ ತೋಳ ಕೊಂದು ತಿಂಬ ಕಾಟ ಚೋರ ಮೃತ್ಯು ಇಂತಿವು ಮೊದಲಾದ ಬಹುವಿಧದ ಪ್ರಕೃತಿಗಳಲ್ಲಿ ಕಾಯದ ನೆಲ ಹೊಲದಲ್ಲಿ ಸಕಲೇಂದ್ರಿಯವೆಂಬ ಹಿಂಡು ಮುಂದೆಯಾಗಿದೆ ಯಾಕೋ ಇದರ ಸಂಗವ ಬಿಡಿಸು ನಿಮ್ಮ ನಿಜದಂಗವ ತೋರಿ ಭವ ಪಾಶದಂಗವ ಹರಿದು ನಿಮ್ಮ ಘನ ಲಿಂಗದಲ್ಲಿರಿಸು ವೀರವೀರೇಶ್ವರ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತಕ್ಕಂಥ ಭಕ್ತ ವೀರಗೊಲ್ಲಾಳ ಒಟ್ಟಿನಲ್ಲಿ ಅಗೋಚರನೂ ಆಗಮ್ಯನೂ ಆದ ಪರಶಿವನು ನಿರ್ಮಲ ಮನಸ್ಸಿನಿಂದ ತನ್ನನ್ನು ಆರಾಧಿಸುವವರ ನಿರ್ವ್ಯಾಜ ಭಕ್ತಿಗೆ ಒಲಿಯುತ್ತಾನೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ತಕ್ಕಂತೆ ಭಕ್ತಿ ಪ್ರಿಯನಾದ ಶಿವನು ಒಲಿದು ಅನುಗ್ರಹಿಸುತ್ತಾನೆ ಎಂಬುದು ಗೊಲ್ಲಣ್ಣನ ಈ ಕಥೆಯಿಂದ ತಿಳಿಯುತ್ತದೆ ಬೇಡರ ಕಣ್ಣಪ್ಪ ಮಾಂಸವನ್ನಿಟ್ಟರೂ ಸಹ ಭಕ್ತಿಗೆ ಒಲಿದ ಕುರಿಯ ಹಿಕ್ಕೆಯನ್ನೇ ಲಿಂಗವೆಂದು ಭಾವಿಸಿ ಭಕ್ತಿಯಿಂದ ಪೂಜಿಸಿದ್ದಕ್ಕೆ ಶಿವನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ವೀರಗೊಲ್ಲಾಳನ ಭಕ್ತಿ ನಿಜಕ್ಕೂ ಅನನ್ಯವಾದದ್ದು ಇಷ್ಟು ಮಾತನಾಡಲಿಕ್ಕೆ ನನಗೆ ಬಸವ ಸಮಿತಿಯವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಂತೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣರಿಗೂ ಶರಣ ಶರಣಾರ್ಥಿ ನಡೆ ಮತ್ತು ನುಡಿ ಒಂದಾಗಿರಬೇಕು ಅನ್ನೋದೇ ವಚನ ಚಳುವಳಿಯ ಕಾರ್ಯಕರ್ತನಾದ ನನ್ನ ಅಪೇಕ್ಷೆ ಹಾಗಾಗಿ ಮತ್ತೆ ಅದೇ ವಚನ ಹೇಳ್ತೇನೆ ಅವಕಾಶಕ್ಕೆ ಇನ್ನೊಂದು ವಚನ ಬೇಕಾದ್ರೆ ಹೇಳ್ತೇನೆ ಇಲ್ಲ ಅನ್ಬೇಕಾಗ್ತಾರೆ ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ ನುಡಿದಂತೆ ನಡೆವೆ ನಡೆವೆ ನುಡಿದಂತೆ
ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಭಕ್ತಿ ಸುಭಾಷಯ ನುಡಿಯ ನುಡಿಯುವೆ ನುಡಿದಂತೆ ನಡೆವೆ ನಡೆವೆ ನುಡಿದಂತೆ ನಡೆವೆ ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿದೆ ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಒಂದು ಜವೆ ಕೊರತೆಯ ದೊಡೆ ಒಂದು ಜವೆ ಕೊರತೆಯ ದೊಡೆ ಎನ್ನ ದಿನಿ ಎದ್ದು ಹೋಗ ಎನ್ನ ದಿನಿ ಎದ್ದು ಹೋಗ ಕುಡಲ ಸಂಗಮ ದೇವ ಕುಡಲ ಸಂಗಮ ದೇವ ಭಕ್ತಿ ಸುಭಾಷಯ ನುಡಿಯ ನುಡಿಯುವೆ ಭಕ್ತಿ ಸುಭಾಷಯ ನುಡಿಯ ನುಡಿಯುವೆ ನುಡಿದಂತೆ ನಡೆವೆ ನಡೆವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಭಕ್ತಿ ಸುಭಾಷಯ ನುಡಿಯ ನುಡಿಯುವೆ ನುಡಿದಂತೆ ನಡೆವೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ಇನ್ನೊಂದು ವಚನ ಹೇಳ್ತೀನಿ ಇದು ಒಂದೊಂದು ವಚನವೂ ಸಹ ನಮ್ಮ ಬಾವಿಕಟ್ಟಿ ಸರ್ ಹೇಳಿದ್ರು ಬಸವ ಸಮಿತಿಯ ಕಾರ್ಯಚಟುವಟಿಕೆಗಳನ್ನು ಹಾಗೆ ಬಸವಣ್ಣನ ಕಾರ್ಯಚಟುವಟಿಕೆಗೆ ಒಂದೊಂದು ವಚನವು ಒಂದೊಂದು ಸಂದೇಶವಾಹಕ ಅದು ಬದುಕಿಗೆ ನಮಗೆ ದಾರಿದೀಪ ಅಂತಹ ಅದ್ಭುತವಾದ ಒಂದು ಅಣ್ಣನ ವಚನ ಬೆಲ್ಲವ ತಿಂದ ಕೊಡಗದಂತೆ ಸಿಹಿಯ ನೆನೆಯದಿರ ಮನವೇ ಸಿಹಿಯ ನೆನೆಯದಿರ ಬೆಲ್ಲವ ತಿಂದ ಕೊಡಗದಂತೆ ಸಿಹಿಯ ನೆನೆಯದಿರ ಮನವೇ ಸಿಹಿಯ ನೆನೆಯದಿರ ಕಬ್ಬ ತಿಂದ ನರಿಯಂತೆ ಕಬ್ಬ ತಿಂದ ನರಿಯಂತೆ ಇಂದ ಕೆಣಸದಿರ ಮನವೇ ಇಂದ ಕೆಣಸದಿರ ಮನವೇ ಬೆಲ್ಲವ ತಿಂದ ಕೊಡಗದಂತೆ ಸಿಹಿಯ ನೆನೆಯದಿರ ಮನವೇ ಸಿಹಿಯ ನೆನೆಯದಿರ ಗಗನವ ನಡರಿದ ಕಾಗೆಯಂತೆ ಗಗನವ ನಡರಿದ ಕಾಗೆಯಂತೆ ದಸ ದಸಗೆ ಅಂಬಲಿಸದಿರ ಮನವೇ 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 ಗಗನವ ನಡರಿದ ಕಾಗೆಯಂತೆ ಗಗನವ ನಡರಿದ ಕಾಗೆಯಂತೆ ದಸ ದಸಗೆ ಅಂಬಲಿಸದಿರ ಮನವೇ ದಸ
ದಸಗೆ ಅಂಬಲಿಸದಿರ ಮನವೇ, ದಸ ದಸಗೆ ಅಂಬಲಿಸದಿರ ಮನವೇ, ಬೆಲ್ಲವತಿಂದ ಕೊಡಗದಂತೆ ಸಿಹಿಯ ನೆನೆಯದಿರ ಮನವೇ, ಸಿಹಿಯ ನೆನೆಯದಿರ ಕೂಡಲ ಸಂಗನ ಶರಣರ ಕಂಡು, ಕೂಡಲ ಸಂಗನ ಶರಣರ ಕಂಡು ಸಂಗನ ಶರಣರ ಕಂಡು, ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೇ ನಂಬುನಿ ಮನವೇ, ಲಿಂಗವೆಂದೇ ನಂಬುನಿ ಮನವೇ, ಲಿಂಗವೆಂದೇ ನಂಬುನಿ ಮನವೇ, ಬೆಲ್ಲವತಿಂದ ಬೆಲ್ಲವತಿಂದ ಕೊಡಗದಂತೆ ಸಿಹಿಯ ನೆನೆಯದಿರ ಮನವೇ, ಸಿಹಿಯ ನೆನೆಯದಿರ ಮನವೇ, ಸಿಹಿಯ ನೆನೆಯದಿರ. ಕ್ಷಣಾರ್ಥಿ ಸಭೆ.